ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಐವತ್ತೈದು ಸಂಖ್ಯೆ ನೂರ ಮೂರು ನಿನಗೆ ವಿರೋಧವಾಗಿ ರೂಪಿಸಲ್ಪಟ್ಟ ಆಯುಧಗಳು ಸಫಲವಾಗುವುದಿಲ್ಲ ಐವತ್ನಾಲ್ಕನೇ ಅಧ್ಯಾಯ ಹದಿನೇಳನೇ ವಚನ ಕರ್ತನ ಚಿಯೋನಿನ ವಿರುದ್ಧ ಒಟ್ಟಾರೆಯಾಗಿ ಮತ್ತು ವ್ಯಕ್ತಿಗತ ಸದಸ್ಯರ ವಿರುದ್ಧ ಅನೇಕ ನಾಲಿಗೆಗಳು ಎದ್ದಿವೆ ಅದೇನೆಂದರೆ ಅಸಹ್ಯವಾದ ವಿಷಯಗಳಿಂದ ಕೂಡಿದ ನಾಲಿಗೆಗಳು ಅಸುಹೆ ಕೆಟ್ಟತನ ದ್ವೇಷ ಮತ್ತು ಕಲಹದಿಂದ ಕೂಡಿದ ಕಹಿಯಾದ ನಾಲಿಗೆಗಳು ದೋಷಣೆ ಮತ್ತು ತಪ್ಪಾಗಿ ಏಳುವಂತಹ ಎಲ್ಲಾ ಥರದ ಕೆಟ್ಟದ್ದನ್ನು ಸುಳ್ಳಾಗಿ ಹೇಳಲು ಹಿಂಜರಿಯದಂತಹ ನಾಲಿಗೆಗಳು ಎದ್ದಿವೆ ಅಧಿಕ ಪ್ರಮಾಣದಲ್ಲಿ ಈ ಶಸ್ತ್ರಾಸ್ತ್ರಗಳು ಅಸ್ತ್ರಗಳು ಮತ್ತು ನಾಲಿಗೆಗಳು ಯಶಸ್ವಿಯಾಗಿವೆ ಕುರುಬನಿಗೆ ಸಂಭವಿಸಿದಂತೆ ಕುರಿಗಳಿಗೂ ಕೂಡ ಹಾನಿಯನ್ನುಂಟು ಮಾಡಿವೆ ಮತ್ತು ದೇವರು ಇದನ್ನು ಅನುಮತಿಸಿದರು ಆತನು ಆಯುಧವನ್ನು ತಡೆಯಲಿಲ್ಲ ಅಥವಾ ನಾಲಿಗೆಯನ್ನು ಸುಮ್ಮನಾಗಿಸಲಿಲ್ಲ ಆದರೂ ಇದಕ್ಕೆ ತದ್ವಿರುದ್ಧವಾದ ಭರಸ್ ಭರವಸೆಯನ್ನು ಈ ಮೇಲಿನ ವಚನದಂತೆ ಕೂಡುತ್ತಾರೆ ಸರಿಯಾದ ವಿವರಣೆ ಏನು ವಿವರಣೆ ಏನೆಂದರೆ ಶರೀರಾಧೀನರಲ್ಲ ಆತ್ಮನಿಗೆ ಅಧೀನರಾಗಿದ್ದೀರಿ ಎಂಬುದಾಗಿದೆ ಅವನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದಾನೆ ರೋಮಪುರದವರಿಗೆ ಎಂಟನೇ ಅಧ್ಯಾಯ ಒಂಬತ್ತನೇ ವಚನ ಹಾಗೂ ಎರಡನೇ ಕೋರಿಯಂತ ಐದನೇ ಅಧ್ಯಾಯ ಹದಿನೇಳನೇ ವಚನ ಆಯುಧಗಳು ಮತ್ತು ನಾಲಿಗೆಗಳು ಎಲ್ಲಾ ವಿಧಗಳಲ್ಲಿಯೂ ನಾವು ಈಗಾಗಲೇ ಮರಣಕ್ಕೆ ಅರ್ಪಿಸಿರುವ ಮಾಂಸಕ್ಕೂ ಹಳೆಯ ಸೃಷ್ಟಿಗೆ ಮಾತ್ರವೇ ಹಾನಿ